ಸಂತ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕೇಳಿಸ್ಕೊಳ್ಳಿ, ಸಂತ ಕನಕದಾಸರ ಜಯಂತ್ಯೋತ್ಸವ. ಅವರು ಬರೀ ಸಂತ ದಾಸಶ್ರೇಷ್ಠ ಅಷ್ಟೇ ಅಲ್ಲ, ಅವರೊಬ್ಬ ಸಮಾಜ ಸುಧಾರಕರು ಕೂಡ ಆಗಿದ್ದರು. ಅವರ ಸಾಹಿತ್ಯದ ಮೂಲಕ ಗುಂಡಿಗೆಗಳ ಮೂಲಕ ಮನುಷ್ಯತ್ವವನ್ನು ಸಾರ್ಥಕತೆ ಕೆಲಸವನ್ನು ಮಾಡಿದರು. ಅವರು ಇಡೀ ಸಮಾಜವನ್ನು, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಜಾತಿ ಹೋಗಬೇಕು, ಮೇಲು ಕೀಳು ಅಂತಕ್ಕಂಥದ್ದು ಹೋಗಬೇಕು, ಬಡವ ಶ್ರೀಮಂತ ಅನ್ನೋದು ಹೋಗಬೇಕು, ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಅವರೊಬ್ಬರು ವಿಶ್ವಮಾನವರು, ಕನಕದಾಸರು ವಿಶ್ವಮಾನವರು. ಅವರು ಇಡೀ ಸಮಾಜವನ್ನು ಜಾಗೃತಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅವರು ಬರೀ ಅವರು ಒಬ್ಬ ಕವಿ ಕೂಡ ಆಗಿದ್ದರು. ಹಾಗಾಗಿ ಮೋಹನ ತರಂಗಿಣಿ, ರಾಮದಾನಿ ಚರಿತ್ರೆ, ನಳ ಚರಿತ್ರೆ, ಆಮೇಲೆ ಹರಿಭಕ್ತ ಸಾರ, ಆಮೇಲೆ ರಾಮದಾನಿ ಚರಿತ್ರೆ ಇವೆಲ್ಲರೂ ಕೂಡ ಅವರು ಬರೆದಿದ್ದರು. ಅವರು ವಿಜಯನಗರದ ಅರಸರ ಕಾಲದಲ್ಲಿ ಒಬ್ಬ ಮಾಂಡಲಿಕರಾಗಿದ್ದರಂತ ಅವರು. ಅವರು ಈಗ 236ನೇ ಜಯಂತಿಯನ್ನು ಅವನ್ನು ಆಚರಣೆ ಮಾಡ್ತಾ ಇದ್ದರು. ಅವ್ರನ್ನ ಯಾಕೆ ಗೌರವಿಸ್ತಾ ಇದ್ದೀವಿ, ಸರ್ಕಾರ ಯಾಕೆ ಅವ್ರಿಗೆ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ, ಅವರು ಒಬ್ಬರು ಸಮಾಜ ಸುಧಾರಕರಾಗಿದ್ದರು. ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯ ಹೋಗಬೇಕು, ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಎಲ್ಲರೂ ಮನುಷ್ಯರಂತೆ ಬಾಳಬೇಕು, ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದರು. ಅವರ ಜೀವನದುದ್ದಕ್ಕೂ ಈ ಆದರ್ಶಗಳನ್ನು ಜನರಿಗೆ ತಿಳಿಸಿ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದರು. ಸೊ ಅದರ ಜೊತೆಗೆ ಒಬ್ಬ ಅವರು ದಾಸಶ್ರೇಷ್ಠರು ಕೂಡ ಆಗಿದ್ದರು. ದಾಸ ಸಾಹಿತ್ಯದ ಮೂಲಕ ಅವರು ಸಾಹಿತ್ಯವನ್ನು ರಚನೆ ಮಾಡಿ ಜನರ ಭಾಷೆಯಲ್ಲಿ ಧರ್ಮವನ್ನು, ಸಾಹಿತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದರು. ಸೊ ಹಾಗಾಗಿ ಅವರು ಒಬ್ಬ ಶ್ರೇಷ್ಠ ಕವಿ, ಶ್ರೇಷ್ಠ ದಾಸ ಶ್ರೇಷ್ಠ, ಆಮೇಲೆ ದಾಸರು, ಆಮೇಲೆ ದಾಸ ಸಾಹಿತ್ಯವನ್ನು ಹೆಚ್ಚು ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಸೊ ಅಂಥವರ ಆ ಸಂತರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರ ಅವೆಲ್ಲ ರಾತ್ರಿ ಸಾಯಂಕಾಲ ರಾಜಕೀಯ ಬೇಡ್ರೆ, ನೀನು ಇದು ಬಿಟ್ಬಿಟ್ಟು ಅದನ್ನು ಹೇಳ್ತಾ ಇದ್ದೀನಿ. ಈ ನಾಡಿನ ಎಲ್ಲ ಜನರಿಗೆ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ.